ಟಿ11 ಕನ್ನಡ ಸದಾ ನಿಮ್ಮೊಂದಿಗೆ. ಬೆಂಗಳೂರಿನಲ್ಲಿ ಐಟಿ ರೈಡ್ ಆಗಿದೆ. ಈ ಐಟಿ ರೈಡ್ ಅಲ್ಲಿ ಅಂಬಿಕಾಪತಿ ಅಂತಕಂತ ಒಬ್ಬ ಕಾಂಟ್ರಾಕ್ಟರ್ ಮನೆಯಲ್ಲಿ 42 ಕೋಟಿ ರೂಪಾಯಿ ಹಣ ಸಿಕ್ಕಿದೆ. 23 ಬಾಕ್ಸ್ ಗಳಲ್ಲಿ ಈ ಎಲ್ಲ ಬಾಕ್ಸ್ ಗಳಲ್ಲಿ 500 ರೂಪಾಯಿ ನ ಕಟ್ಟುಗಳು. ಈ ಹಣ ಇದಷ್ಟೇ ಅಲ್ಲದೇನೆ ಇನ್ನು ಅನೇಕರ ಮನೆ ಮೇಲೆ ರೈಡ್ ಆಗಿದೆ. ಅಶ್ವತ್ ಅನ್ನುವಂತ ಮಾಜಿ ಕಾರ್ಪೊರೇಟರ್ ಅವರ ಮನೆಯಲ್ಲೂ ಕೂಡ ರೈಡ್ ಆಗಿದೆ. ಇನ್ನು ಅನೇಕರ ಮನೆ ಮೇಲೆ ರೈಡ್ ಆಗಿದೆ. ಅಲ್ಲಿ ಏನು ಸಿಕ್ಕಿದೆ ಅನ್ನುವಂತದ್ದು ಇನ್ನು ಬಹಿರಂಗ ಆಗಬೇಕು. ಆದರೆ ಅಂಬಿಕಾಪತಿ ಅವರ ಮನೆ ಮೇಲೆ ರೈಡ್ ಆದಾಗ 42 ಕೋಟಿ ರೂಪಾಯಿ 23 ಬಾಕ್ಸ್ಗಳು 500 ಕೋಟಿ 500 ರೂಪಾಯಿನ ಕಟ್ಟುಗಳು ಸಿಕ್ಕಿದೆ. ಈ ಹಣ ಇದು ತೆಲಂಗಾಣ ಚುನಾವಣೆಗೋಸ್ಕರನೇ ಕಲೆಕ್ಟ್ ಮಾಡಿರತಕ್ಕಂತ ಹಣ ಅಂತಕಂತದ್ದು ಬೆಂಗಳೂರಿನಾದ್ಯಂತ ಮಾತಾಡ್ತಾ ಇರತಕ್ಕಂತದ್ದು ಕೇಳಿ ಬರ್ತಾ ಇದೆ. ಈ ಸರ್ಕಾರ ಈ ಹಣ ಯಾರದು ಅಂತ ಅನ್ನೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಇದು ನಮ್ಮ ಹಣ ಅಲ್ಲ ಅಂತ ಅನ್ನೋದನ್ನ ಹೇಳಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ಹೇಳುತ್ತೆ ಇದು ನಿಮ್ಮದೇ ಹಣ. ಯಾಕೆ ಅಂತಂದ್ರೆ ಕಾಂಟ್ರಾಕ್ಟರ್ಗಳು ಅನೇಕರು ಕಾಂಟ್ರಾಕ್ಟರ್ಗಳು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾರೆ. ಭೇಟಿಯಾಗಿ ನಮಗೆ ಬರಬೇಕಾಗಿರ್ತಕ್ಕಂತ ಬಾಕಿ ಹಣ ಇದನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಅಷ್ಟಕ್ಕೆ ಒಪ್ಪಿಕೊಳ್ಳೋದಿಲ್ಲ ಡಿಕೆ ಶಿವಕುಮಾರ್. ಒಂದ್ ಸಾರಿ ಎರಡು ಸಾರಿ ಮೂರು ಸಾರಿ ಭೇಟಿ ಆದ್ಮೇಲೆ ಮಾತುಕತೆಗಳಾದ್ಮೇಲೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಎಲ್ಲ ಮಾತುಕತೆಗಳಾದ್ಮೇಲೆ 650 ಕೋಟಿ ರೂಪಾಯಿ ಹಣವನ್ನ ಸರ್ಕಾರ ಬಿಡುಗಡೆ ಮಾಡುತ್ತೆ. 650 ಕ್ರೋರ್ಸ್ ಮನಿ ಹ್ಯಾಸ್ ಬೀನ್ ರಿಲೀಸ್ಡ್ ಬೈ ದಿ ಗವರ್ನಮೆಂಟ್. ಈ 650 ಕೋಟಿ ರೂಪಾಯಿ ಹಣದಲ್ಲಿ ಬಂದಿರತಕ್ಕಂಥದ್ದೇ 42 ಕೋಟಿ ರೂಪಾಯಿ. ಇದು ಕಮಿಷನ್ ಹಣ. ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಬೇರೆ ಬೇರೆ ಕಾಂಟ್ರಾಕ್ಟರ್ಗಳ ಮೂಲಕ ಸಂಗ್ರಹ ಮಾಡಿರ್ತಕ್ಕಂತ ಹಣವೇ ಈ 42 ಕೋಟಿ ರೂಪಾಯಿ. ಇದಿಷ್ಟೇನಾ ಅಂತ ಹೇಳಿದ್ರೆ ಇನ್ನೂ ಹಣ ಇನ್ನೂ ಅನೇಕ ಸಂಗ್ರಹ ಆಗಿರುತ್ತೆ. ಇದಿಷ್ಟೇ ಆಗಿರಲ್ಲ, ಆದ್ರೆ ಅದು ಸಿಕ್ಕಿಲ್ಲ ಸದ್ಯ. ಅದಕ್ಕೆ ಅದರ ಬಗ್ಗೆನೂ ಕೂಡ ತನಿಖೆ ಆಗಬೇಕು.